ಇವತ್ತ ಒಂದು ಏಳು ಜನಕ್ಕೆ ಒಂದು ಗೋಲ್ಡ್ ಮೆಡಲ್ ಒಂದು ಕೊಡ್ತಾ ಇದ್ದಾರೆ. ಇದು ಯಾಕೆ ಕೊಡ್ತಾ ಇದ್ದಾರೆ? ತಾವು ತಮ್ಮಲ್ಲಿರುವ ಆಟೋ ಡ್ರೈವರ್ಸ್ ನಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಆಟೋದಲ್ಲಿ ಯಾರೋ ಒಬ್ಬರು ಪ್ರಾಪರ್ಟಿ ಮಿಸ್ ಮಾಡಿ ಹೋದ ಮೇಲೆ ಅದು ಸೇಫ್ ಆಗಿ ಹೋಗಿ ಅವರಲ್ಲಿ ಮುಟ್ಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಈ ಏಳು ಜನಕ್ಕೆ ತಾವು ಗೌರವ ಕೊಡ್ತಾ ಇದ್ದಾರೆ. ಇದು ಬಹುಶಃ ಸಮಾಜದಲ್ಲಿ 120 ಕೋಟಿ ಜನ ಇಂಡಿಯಾದಲ್ಲಿ ಇದೀವಿ, ಎಲ್ಲರ ಕೈನಲ್ಲಿ 1 ರೂಪಾಯಿ ರೋಡ್ ನಲ್ಲಿ ಬಿಡಿ, ನಾವು ಖಂಡಿತವಾಗಿ 1 ರೂಪಾಯಿ ಪ್ಯಾಕೆಟ್ ನಲ್ಲಿ ಇಟ್ಕೊಂಡೇ ಹೋಗ್ತೀವಿ. 100 ರೂಪಾಯಿ ಬಿಡಿ, 500 ರೂಪಾಯಿ ಬಿಡಿ, 1000 ಬಿಡಿ, ಯಾಕೆನಾ ಅದು ನಮ್ಮ ವಸ್ತು ಅಲ್ಲ, ಅದು ಇನ್ನೊಬ್ಬರ ವಸ್ತು. ಅದು ಇನ್ನೊಂದು ಕಡೆಯಲ್ಲಿರಂದು ಯಾವಾಗ ನಾವು ತಗೊಳ್ಬೇಕು ನಮ್ಮ ಮೈಂಡ್ ನಲ್ಲಿ ಆ ಚಿಂತನೆ ಬರ್ತದೆ, ಅವತ್ತೇ ನಾವು ತಪ್ಪು ಮಾಡಿದೀವಿ. ತಗೊಳ್ತೀವ್ಯಾ ತಗೊಳ್ತಾ ಇಲ್ವಾ ಅದು ನೆಕ್ಸ್ಟ್ ವಿಷಯ ಅದು. ಸೊ ಈ ಮಕ್ಕಳವರು ಆ ಪ್ರಾಪರ್ಟಿ ತಗೊಂಡು ಅದು ಬಹಳ ಕಷ್ಟಪಟ್ಟು ಹುಡುಕಿ ಅದು ಪೊಲೀಸ್ ಅವರಲ್ಲಿ ಕೊಟ್ಟು ಅದು ಕನ್ಸರ್ನ್ ಪರ್ಸನ್ ಅಲ್ಲಿ ಸೇರಿಸಿದ್ದಾರೆ. ತಮ್ಮ ಮಕ್ಕಳು ಒಂದು ದೊಡ್ಡ ಸಲ್ಯೂಟ್ ತಮ್ಮ 7 ಜನ ಕೂಡ. ತಮ್ಮ ತರ ಎಲ್ಲರೂ ಕೂಡ ಇರಲಿ, ಎಲ್ಲಾ ಆಟೋ ಡ್ರೈವರ್ಸ್ ಬಹಳ ಒಳ್ಳೆ ಆಟೋ ಡ್ರೈವರ್ಸ್ ಅವರೇ, ಬಟ್ ತಾವು ತಮಗೊಂದು ಅವ್ರಿಗೊಂದು ಮಾದರಿಯಾಗಿ ತಾವು ಇರಬೇಕು. ನನ್ನ ಫಸ್ಟ್ ಒಂದು ತಮಗೊಂದು ಮೆಸೇಜ್ ಹೇಳಲ್ಲ, ನಾನು ತಮ್ಮ ತರವನೇ, ದೊಡ್ಡವನೇನಲ್ಲ ಸಣ್ಣವನೇನಲ್ಲ, ತಮ್ಮ ತರ ಈಕ್ವಲ್ ಇದರಲ್ಲಿ ಇದ್ದೀನಿ. ಸೊ ಎಲ್ಲರೂ ಇವರಲ್ಲಿ ಕಲಿಯೋಣ, ನಾನು ಕಲಿತೀನಿ, ತಾವು ಇವರಲ್ಲಿ ಕಲಿಬೇಕು. ಸೆಕೆಂಡ್ ಮೆಸೇಜ್, ತಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಸ್ಪೆಷಲಿ ಟ್ರಾಫಿಕ್ ರೋಡ್ ಸೇಫ್ಟಿದಲ್ಲಿ ಒಂದು ಮಾದರಿಯಾಗಿರ್ಬೇಕು ತಾವು. ಯಾಕೆಂದ್ರೆ ಬೆಂಗಳೂರು ಸಿಟಿದಲ್ಲಿ ಜಾಸ್ತಿ ಆಟೋಸ್ ಇದೆ, ತಾವು ಎಲ್ಲ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕಬೇಕು, ಡಿಸಿಪ್ಲಿನ್ ಆಗಿ ಡ್ರೈವ್ ಮಾಡಬೇಕು, ಲೇನ್ ಡಿಸಿಪ್ಲಿನ್ ಮೈಂಟೈನ್ ಮಾಡಬೇಕು, ಸ್ಪೀಡ್ ಲಿಮಿಟ್ ಮೈಂಟೈನ್ ಮಾಡಬೇಕು. ಯಾಕೆಂದ್ರೆ ತಾವು ಮಾಡುವಾಗ ತಮ್ಮ ಆಟೋದಲ್ಲಿ ಯಾವಾಗಲೂ ಹಿಂದೆ 2-3 ಜನ ಕೂತ್ಕೊಳ್ತಾರೆ. ತಾವು ಯಾವಾಗಲೂ ಮಾಡುವಾಗ ಅವ್ರಿಗೊಂದು ಲೆಸನ್, ತಾವು ಅವ್ರಿಗೊಂದು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ತಗೊಂಡೋಗಲ್ಲ. ಆ ಮನುಷ್ಯಕ್ಕೂ ತಮ್ಮಲ್ಲಿರಂದು ಪಾಠ ಕಲೀಲಿಕ್ಕೆ ತಾವು ಡ್ರೈವರ್ ಆಗಿ ಅವ್ರಿಗೊಂದು ಅವಕಾಶ ಮಾಡಿ ಕೊಡ್ತಾ ಇದ್ರೆ. ಸೊ ದಯವಿಟ್ಟು ತಮ್ಮ ಗಮನ ಯಾವಾಗಲೂ ತಮ್ಮ ಮೈಂಡ್ ನಲ್ಲಿ ಇರಲಿ. ಯಾವ ಕಾರಣಕ್ಕೂ ತಾವು ಒಂದು ಟ್ರಾಫಿಕ್ ವೈಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ, ತಮ್ಮಲ್ಲಿ ಇನ್ನೊಂದು ಜನ ಕಲೀಲಿ. ಸೊ ಅದನ್ನ ಸೆಕೆಂಡ್ ಮೆಸೇಜ್ ಅದು. ಬಿಕಾಸ್ ತುಂಬಾ ಕಡೆಯಲ್ಲಿ ಆಟೋ ಮೇಲೆ ಜಾಸ್ತಿ ಕಂಪ್ಲೇಂಟ್ಸ್ ಇರುತ್ತೆ. ನಾನು ಕೆಲಸ ಮಾಡಿದ ಹಳೆಯ ಡಿಸ್ಟಿಕ್ಸ್ ನಲ್ಲಿ ಆಟೋ ಡ್ರೈವರ್ಸ್ ಅವರು ಲೇನ್ ಫಾಲೋ ಮಾಡಲ್ಲ, ಡ್ರೆಸ್ ಹಾಕಲ್ಲ, ಎಲ್ಲಿ ಬೇಕಾದ್ರೂ ಅವ್ರು ಸರ್ಕಲ್ ಮಾಡ್ತಾರೆ, ನಮ್ಮ ಟ್ರಾಫಿಕ್ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದು ತಾವು ಎಮರ್ಜೆನ್ಸಿದಲ್ಲಿ ಅವಸರದಲ್ಲಿ ಆ ತರ ಮಾಡ್ತಾ ಇರ್ತೀರಿ. ಬಟ್ ದಯವಿಟ್ಟು ತಮ್ಮ ಗಮನದಲ್ಲಿ ಇರಲಿ, ತಾವು ಕೂಡ ಟ್ರಾಫಿಕ್ ಅಂಬಾಸಿಡರ್ಸ್ ಆಗಿ ಪೊಲೀಸ್ ಮ್ಯಾನ್ ತರ ತಾವು ಫಾಲೋ ಮಾಡ್ಬೇಕು ಅಷ್ಟೇ. ಜಾಸ್ತಿ ನಾನು ಮಾತಾಡಲ್ಲ. ಮತ್ತೊಮ್ಮೆ ನಮ್ಮ ರಘುನಾರಾಯಣ ಗೌಡ ಅವರು ಫಂಕ್ಷನ್ ಬರ್ಲಿಕ್ಕೆ ಮುಂಚೆ ತಮ್ಮ ಬಗ್ಗೆ ನಾನು ಸ್ವಲ್ಪ ಲೋಕಲ್ ಸ್ಟೇಷನ್ ಅಲ್ಲಿ ಹುಡುಕಿದ್ದೀನಿ, ಯಾರಿವರು, ಏನ್ ಮಾಡ್ತಾ ಇದ್ದಾರೇನೋ, ತಮ್ಮ ಬಗ್ಗೆ ಯಾರು ಕೂಡ ಗೊತ್ತಾಗಲ್ಲ. ಯಾಕೆನಾ ಅಷ್ಟು ಸೈಲೆಂಟ್ ಆಗಿ ಬ್ಯಾಕ್ ರೂಮ್ ನಲ್ಲಿ ಇರುವ ಬ್ಯಾಕ್ಗ್ರೌಂಡ್ ನಲ್ಲಿ ಇರುವ ಮನುಷ್ಯರವರು. ಏನಾ ಕೆಲವು ಜನ ಏನ್ ಮಾಡ್ತಾರೆ, ಒಂದು ದೊಡ್ಡ ಸಮಸ್ಯೆ ಬಿಲ್ಡ್ ಮಾಡಿದ ಮೇಲೆ ಅದರಲ್ಲಿ ಬೆನಿಫಿಟ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಇದು ನಮ್ಮ ನಮ್ಮ ಊರಿನಲ್ಲಿ ಸಾಧಾರಣ ಇದು ಒಂದು ತಗೊಂಡಿದ ಮೇಲೆ. ಬಟ್ ರಘುನಾರಾಯಣ ಗೌಡರವರು ಬಹಳ ಒಂದು ಪ್ರೀತಿಯಲ್ಲಿ ಸಮಾಜಕ್ಕೆ ಒಂದು ಸರ್ವಿಸ್ ಮೋಟಿವ್ ನಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. 5ನೇ ವರ್ಷ ಫಂಕ್ಷನ್ ಅದು, ಬಹಳ ದೊಡ್ಡದಾಗಿ ಮಾಡಿದ್ದೀರಾ. ಇನ್ನೂ ಸ್ವಲ್ಪ ನೆಕ್ಸ್ಟ್ ಇಯರ್ ತಮಗೆ ಇನ್ನೂ ಸ್ವಲ್ಪ ದೇವರ ತಮಗೆ ಒಂದು ಶಕ್ತಿ ಕೊಡಲಿ ಚೆನ್ನಾಗಿ ಮಾಡಲಿಕ್ಕೆ. ಇಲ್ಲಿರುವ ಒಬ್ಬೊಬ್ಬರು ಗೆಸ್ಟ್ ಕೂಡ ವಿಶೇಷವರು, ಪೀಸ್ ಆಟೋ ಫೌಂಡರ್ ಅವರಲ್ಲಿ ಇದ್ದಾರೆ. ಅವರು ಕೂಡ ತುಂಬಾ ತಮಗೆ ತುಂಬಾ ಸಾಕಷ್ಟು ಕೆಲಸ ಮಾಡಿದವರು. ನಮ್ಮ ಫರಾಕಿವಾಲ ಅವರು, ಐ ಥಿಂಕ್ ಲಾಟ್ ಆಫ್ ಪೀಪಲ್ ಹವ್ ಡನ್ ಗುಡ್ ವರ್ಕ್. ಇವತ್ತು ಜಸ್ಟ್ ಪರಿಚಯ ಮಾಡಲಿಕ್ಕೆ ನಾವು ಅವಕಾಶ ಸಿಕ್ಕಿತ್ತು. ಮತ್ತೊಮ್ಮೆ ವಿಶ್ ಯು ದ ವೆರಿ ಬೆಸ್ಟ್, ದೇವರು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಸ್ವಲ್ಪ ತಕ್ಷಣ ಹೋಗ್ಬೇಕಾಗ್ತದೆ, ದಯವಿಟ್ಟು ತಾವು ಸಮಿಸ್ಬೇಕು. ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬಾರ್ದು, ಈ ತರ ಬಂದಿದ್ದಾನೆ, 1 ನಿಮಿಷ ಮಾತಾಡಿದಾನೆ, ಓಡೋಗ್ಬಿಟ್ಟಿದ್ದಾನೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ಇಟ್ಸ್ ಎಮರ್ಜೆನ್ಸಿ, ಹ್ಯಾವ್ ಟು ಗೋ ಬ್ಯಾಕ್. ತಮ್ಮೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್.